ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಮತ್ತು ಉದ್ಯಮಗಳ ಸಚಿವಾಲಯ ಸರ್ಕಾರ ಭಾರತದ ವಿವಿಧ ಯೋಜನೆಗಳ ಮೂಲಕ ದೇಶದ ಪ್ರತಿ ರಾಜ್ಯ ಜಿಲ್ಲೆ ಪಟ್ಟಣ ಹಾಗೂ ಹಳ್ಳಿಗಳನ್ನು ತಲುಪುವ ದಿಕ್ಕಿನಲ್ಲಿ ಮುನ್ನಡೆಯಾಗುತ್ತಿದೆ ಮತ್ತು ಯುವಕರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಅವರ ಮನೆ ಬಾಗಿಲಿಗೆ ಸ್ವಯಂ ಉದ್ಯೋಗಾವಕಾಶಗಳನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಮತ್ತು ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ ಆತ್ಮನಿರ್ಬಂಧ ಭಾರತ್ ದೃಷ್ಟಿಕೋನವನ್ನು ಈಡೇರಿಸಲು ನಿರ್ಧರಿಸಲಾಗಿದೆ ಕೆವಿಐಸಿಯು ಭಾರತ ಸರ್ಕಾರದ ಪ್ರಮುಖ ಯೋಜನೆಯಾದ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಸಹ ಕಾರ್ಯಗತಗೊಳಿಸುತ್ತಿದೆ ನಿರುದ್ಯೋಗಿ ಯುವಕರಿಗೆ ಸ್ವಯಂ ಉದ್ಯೋಗ ಅವಕಾಶಗಳನ್ನು ಒದಗಿಸಲು ಅವರ ಸ್ವಂತ ಉದ್ಯಮಗಳನ್ನು ಸ್ಥಾಪಿಸಲು ಮತ್ತು ಉದ್ಯೋಗದ ಬದಲಿಗೆ ಉದ್ಯೋಗ ಒದಗಿಸುವವರಾಗಲು ನೋಡಲ್ ಏಜೆನ್ಸಿಗಳನ್ನು ಹೊಂದಿದೆ ಸಾಧಕ ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಎಂಬ ಘೋಷಣೆಯನ್ನು ಹೆಚ್ಚಿಸಲು ಈ ಯೋಜನೆಗಳ ತೀರ್ವ ಅನುಷ್ಠಾನದ ದೃಷ್ಟಿಯಿಂದ ಮತ್ತು ಖಾದಿ ಮತ್ತು ಗ್ರಾಮೋದ್ಯೋಗ ವಲಯದ ಸಂಸ್ಥೆಗಳು ಮತ್ತು ಪಿಎಂಇಜಿಪಿ ಘಟಕಗಳ ಉತ್ಪಾದನೆಗಳನ್ನು ಮಾರಾಟ ಮಾಡಲು ಮಾರುಕಟ್ಟೆ ವೇದಿಕೆಯನ್ನು ಒದಗಿಸುವುದು ಹಾಗೆಯೇ ಕೆವಿಐಸಿ ಯಂತ್ರಗಳು ಮತ್ತು ಪರಿಕರಗಳ ಹನಿ ಸಂಬಂಧಿಸಿದ ಯಂತ್ರಗಳು ಮತ್ತು ಸಾಧನಗಳನ್ನು ವಿವರಿಸಲಾಗಿದೆ ಇವತ್ತು ಕೆ ವಿ ಐ ಸಿಯಿಂದ ಇವತ್ತು ವಿಕಸಿತ ಭಾರತದ ಒಂದು ಭಾಗವಾದಂಥ ಸಾಮಾನ್ಯ ಜನರು ಕೂಡ ಸ್ವಾಭಿಮಾನದಿಂದ ಸ್ವಂತಿಕೆಯಿಂದ ಬದುಕಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಲಿಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದಂಥ ಆ ಒಂದು ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಸಾವಿರಾರು ಜನರಿಗೆ ಟೂಲ್ ಕಿಟ್ಗಳನ್ನು ಅದಕ್ಕೆ ಬೇಕಾದಂಥ ಮೂಲ ಸೌಲಭ್ಯಗಳನ್ನು ಕೊಡುವಂಥ ಕೆಲಸ ಬೇರೆ ಬೇರೆ ಸಣ್ಣ ಸಣ್ಣ ಮೆಷಿನರಿಗಳನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ನನಗೆ ಅನಿಸ್ತಾ ಇದೆ ಪ್ರಾಯಶಃ ಒಂದು ಶಾಶ್ವತ ಬದುಕಿನ ಕಡೆಗೆ ಮೋದಿಯವರ ಈ ಒಂದು ಕೊಡುಗೆ ಅವರಿಗೆಲ್ಲರೂ ಕೂಡ ಭವಿಷ್ಯದಲ್ಲಿ ಸ್ವಂತಿಕೆಯಿಂದ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ವಿಶೇಷವಾಗಿ ಆ ಮನೆಯಲ್ಲಿ ಅಡುಗೆ ಮನೆಯಲ್ಲಿರುವಂಥ ತಾಯಂದಿರು ಕೂಡ ಅವರು ಆ ಕುಲಕಸಬುಗಳನ್ನು ಮಾಡಲಿಕ್ಕೆ ಮನೆಯಲ್ಲಿ ಕೂತ್ಕೊಂಡು ಎಲ್ಲವನ್ನು ಮಾಡಲಿಕ್ಕೆ ಬೇಕಾದಂಥ ಮೆಷಿನರಿಗಳನ್ನು ಅವರಿಗೆ ಕೊಡ್ತಾ ಇರುವಂಥದ್ದು ಅವರು ಕೂಡ ಒಂದು ಇದರ ಒಟ್ಟಿಗೆ ಯಾವುದು ಅವರಿಗೆ ಒಂದು ಉತ್ಪಾದನೆಗೆ ಒಂದು ಆರ್ಥಿಕ ಸಬಲತೆಗೆ ಅದು ಕಾರಣೀಭೂತ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಇದೊಂದು ಅದ್ಭುತ ಕಾರ್ಯಕ್ರಮ ಈ ಕಾರ್ಯಕ್ರಮಗಳನ್ನು ಭಾರಿ ಹಿಂದೆ ಮಾಡ್ತಾ ಇದ್ದರೆ ಸ್ವತಂತ್ರ ಭಾರತದ ಎಲ್ಲ ಪ್ರಜೆಗಳು ಬಡತನದ ರೇಖೆಯಿಂದ ಮೇಲೆ ಬರ್ತಾ ಇದ್ರು ಪ್ರಾಯಶಃ ಕೆಲವೇ ವರ್ಷಗಳಲ್ಲಿ ದೇಶದಲ್ಲಿ ಇದರ ಪರಿಣಾಮ ಭಾರಿ ಚೆನ್ನಾಗಿ ಬಿದ್ದು ಪ್ರತಿಯೊಬ್ಬನೂ ಕೂಡ ಸ್ವಾಭಿಮಾನದಿಂದ ಸ್ವಂತಿಕೆಯಿಂದ ಬದುಕಲಿ ಹರ್ ಹರ್ ಮಹಾದೇವ್ ಮಹಾಶಿವರಾತ್ರಿ और अंतर्राष्ट्रीय महिला दिवस यानी शिव और शक्ति का अद्भुत मिलन उस पावन अवसर पर हम सब लोगों को आज यहां पर शिव जी के सबसे पवित्र दिन पर हम सब लोगों को खादी संवाद करने का ये अवसर मिला है साथियों मैं पिछले दो साल से देश के हर हिस्से में प्रवास कर रहा हूं लेकिन मेरे लिए एक सनातनी होने के रूप में इससे पवित्र दिन कोई नहीं हो सकता जब महाशिवरात्रि और महिला दिवस दोनों साथ हो मेरे जीवन में
कभी मुझे देखने को नहीं मिला और आज यहां पर इतना बड़ा जन समंदर जब बैठा है तब उनके बीच में मेरी मातृशक्ति की सबसे बड़ी मौजूदगी हमें नई शक्ति देगी, नई प्रेरणा देगी कि आत्मनिर्भर भारत का यह सफर हमारे माननीय प्रधानमंत्री जी के नेतृत्व में, अनुशासन से बड़ी शक्ति धरती पे कुछ भी नहीं है। एक अनुशासित व्यक्ति राष्ट्र निर्माण में अपना सबसे बड़ा योगदान देता है। साथियों, मंच पर मेरे साथ बैठी मेरी टीम, सामने बैठे कर्नाटका की इस पावन भूमि पर मेरे एक एक कर्नाटकवासी, मेरे परिवारजन, मेरे खादी की संस्थाओं के प्रतिनिधिगण, मेरे लाभार्थियों, मेरे कारीगरों, मेरे बुनकरों, मेरे मीडिया के साथियों, और आज जिन 550 कारीगरों को टूल किट वितरण कार्यक्रम का यह आयोजन किया गया है, मैं उन सभी लाभार्थियों का, आप सब लोगों का मेरे आयोग की तरफ से अभिनंदन करता हूं। आप सब लोगों को शुभकामनाएं देता हूं।